ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಸಿರ್ಸಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮತ್ತೇನೆಂದರೆ ಬೆಂಗಳೂರಲ್ಲೂ ಕೆಲವಷ್ಟು ವ್ಲಾಗ್ಗಳನ್ನು ಮಾಡ್ತೀನಿ, ಸೊ ಅದನ್ನೆಲ್ಲ ನಾನು ಪೋಸ್ಟ್ ಮಾಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳು, ರೆಸ್ಟೋರೆಂಟ್ಗಳ ರಿವ್ಯೂಗಳನ್ನು ನೀವು ನನ್ನ ಚಾನೆಲ್ನಲ್ಲಿ ನೋಡ್ಕೊಳ್ಬೋದು. ಈಗ ನೋಡಿ ಫ್ರೆಂಡ್ಸ್, ನಾವು ಪುಣೆ ಬೆಂಗಳೂರು ಹೈವೇದಲ್ಲಿ ಶಿರಾ ಹತ್ರ ಇದ್ದೀವಿ. ಶಿರಾದಲ್ಲಿ ಆ್ಯಕ್ಚುಲಿ ನಾವೀಗ ಲಂಚ್ ಮಾಡೋಣ ಅಂತ ಬಂದಿದ್ದೀವಿ. ಪುರೋಹಿತ್ ಡಾಬಾಕ್ ಬಂದಿದ್ದೀವಿ, ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ, ತುಂಬಾ ಇಷ್ಟ ಆಯಿತು ನಮಗೆ. ಸೊ ಅದಕ್ಕೋಸ್ಕರ ಈಗ ನಾವಿಲ್ಲಿ ಬಂದಿದ್ದೀವಿ. ಹೇಗಿದೆ ನೋಡೋಣ. ಹಾಗೆ ನೋಡಿ, ನೀವು ನೋಡ್ತಾ ಇರ್ಬೋದು ಸೃಜನ್ ಆಗಲೇ ಒಂದಷ್ಟು ಚಾಕ್ಲೇಟ್ಸ್ಗಳನ್ನು ಕೂಡ ಅಲ್ಲಿ ತೊಗೊಂಡ. ಮತ್ತು ಆ್ಯಂಬಿಯನ್ಸ್ ಏನು ಅಂತ ಇದೆ ಅಂತಿಲ್ಲ, ನೀವು ನೋಡ್ತಾ ಇರ್ಬೋದು ಈ ರೀತಿ ಇದೆ. ಬಟ್ ಟೇಸ್ಟ್ ನಾನು ಮಾಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಪ್ಯೂರ್ ವೆಜ್ ಡಾಬಾ ಫ್ರೆಂಡ್ಸ್. ಮತ್ತೇನಂದರೆ ಆ್ಯಕ್ಚುಲಿ ನಾವು ಯಾವಾಗ ತಿಂದಾಗಲೂ ಇಲ್ಲಿ ಒಂದು ಸ್ವಲ್ಪನೂ ಸೋಡಾ ಹಾಕಲ್ಲ ಅಂತ ಅನಿಸುತ್ತೆ. ಸೊ ಹೊಟ್ಟೆ ಎಲ್ಲ ಆರಾಮಾಗೇ ಇರುತ್ತೆ ಇಲ್ಲಿ ನಾವು ಫುಡ್ಡನ್ನು ತಿಂದಾಗ. ಮೇನ್ ಅಂದರೆ ಇಲ್ಲಿ ಒಂದು ಐಟಮ್ ತುಂಬಾ ಚೆನ್ನಾಗಿರುತ್ತೆ, ಅದೇನಂತ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ. ಮತ್ತು ನೀವು ಇಲ್ಲಿ ಮೆನುನ ನೋಡ್ಬೋದು, ಈ ರೀತಿ ಇದೆ. ಎಲ್ಲ ಐಟಮ್ಗಳ ರೇಟ್ಗಳು ಕೂಡ ನೀವು ಇಲ್ಲಿ ಆರಾಮಾಗಿ ನೋಡ್ಕೊಳ್ಬೋದು. ಲಾಸ್ಟ್ ಟೈಮ್ ಬಂದಾಗ ತುಂಬಾ ಚೆನ್ನಾಗಿತ್ತು, ಈಗ ಹೇಗಿದೆ ಹೇಳೋದನ್ನು ನಿಮಗೆ ಆಮೇಲೆ ನಿಮಗೆ ಹೇಳ್ತಾ ಹೋಗ್ತೀನಿ ಒಂದೊಂದೇ ತೊಗೊಂಡಾಗ. ಫಸ್ಟ್ ನಾವು ಒಂದು ಮಸಾಲ ಪಾಪಡ್ಡನ್ನ ತೊಗೊಂಡ್ವಿ. ಅಂದರೆ ಇಲ್ಲಿ ತುಂಬ ಆಪ್ಷನ್ಸ್ ಇಲ್ಲ ನಿಮಗೆ ಬೇರೆ ಬೇರೆ ರೀತಿ ಸ್ಟಾರ್ಟರ್ಸ್ಗಳು ಅವೆಲ್ಲ. ಸೊ ನಾವು ಒಂದು ಮಸಾಲ ಪಾಪಡ್ಡನ್ನ ತೊಗೊಂಡಿದ್ದೀವಿ. ತುಂಬ ಲೈಟಾಗಿರುತ್ತೆ ಇಲ್ಲಿ ಊಟ ಮಾಡಿದ್ರೆ ಅಂತಲೇ ಹೇಳ್ಬೋದು. ಮತ್ತೇನಂದರೆ ನಾವು ಇಲ್ಲಿ ಪರಾಟ ಸಿಗಲ್ಲ, ಎಲ್ಲ ಕುಲ್ಚ ಪುಲ್ಕ ಆ ರೀತಿ ಮಾತ್ರ ಇದೆ. ಮತ್ತೇನಂದರೆ ಇದ್ರ ಜೊತೆಗೆ ಲಿಂಬು, ಓನಿಯನ್ನು ಮತ್ತು ಫ್ರೈಡ್ ಚಿಲ್ಲಿ ಕೂಡ ಕೊಟ್ಟಿದ್ರು. ಆಮೇಲೆ ನಾವು ಮೇನ್ ಕೋರ್ಸಲ್ಲಿ ಟೊಮೆಟೊ ಸೇವ್ ಹೇಳುವಂಥ ಒಂದು ಗ್ರೇವಿನ ಹೇಳಿದ್ವಿ. ಹಾಗೆ ಈಗ ನೀವು ನೋಡ್ತಾ ಇರ್ಬೋದು ಪುಲ್ಕ ಈ ರೀತಿ, ಅಂದರೆ ಚಿಕ್ಕ ಚಿಕ್ಕದಾಗಿ ತುಂಬ ಸಾಫ್ಟಾಗಿರುತ್ತೆ. ಹಾಗೆ ಒಂದು ಕಾಜು ಕರಿನ ಹೇಳಿದ್ವಿ. ಬಟ್ ನಮಗೆ ಟೊಮೆಟೊ ಸೇವು ಇಷ್ಟ ಆಗಿಲ್ಲ, ಸ್ವಲ್ಪ ಅದಂದರೆ ಆಯಿಲಿ ಸ್ಮೆಲ್ ಬರ್ತಾ ಇತ್ತು. ಇದು ಪುಲ್ಕ ತುಂಬಾ ಸಾಫ್ಟಾಗಿದೆ ಮತ್ತು ಚೆನ್ನಾಗಿದೆ, ಕಾಜು ಕರಿನೂ ಓಕೆ ಓಕೆ ಅಂತ ಹೇಳ್ಬೋದು. ಮೇನ್ ಅಂದರೆ ನಾವು ಡಾಬಾಗಳಿಗೆ ಹೋಗುವಾಗ ಜಾಸ್ತಿ ವೆಜ್ ಡಾಬಾಕ್ಕೇ ಹೋಗ್ತೀವಿ. ಅಂದರೆ ಆಮೇಲೆ ಮತ್ತೆ ಒಂದು ಆಲೂ ಪ್ಯಾಜ ಹೇಳಿಬಿಟ್ಟು ಒಂದು ಗ್ರೇವಿನ ತೊಗೊಂಡ್ವಿ, ಮತ್ತು ಕರ್ಡ್ ರೈಸನ್ನು ತೊಗೊಂಡ್ವಿ. ಇದೆಲ್ಲ ಓಕೆ ಓಕೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಡಲ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಮೇನ್ ಅಂದರೆ ನೀವು ಲಸ್ಸಿನ ಕುಡಿಬೇಕು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನಾವು ಸ್ವೀಟ್ ಲಸ್ಸಿನ ತೊಗೊಂಡಿದ್ದೀವಿ, ಮಸಾಲ ಲಸ್ಸಿ, ಹೀಗೆ ಬೇರೆ ಬೇರೆ ರೀತಿ ಲಸ್ಸಿಗಳು ಸಿಗ್ತವೆ. ಸ್ವೀಟ್ ಲಸ್ಸಿ ತುಂಬ ಚೆನ್ನಾಗಿತ್ತು, ನಮಗೆಲ್ರಿಗೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನೀವು ಸಿರ್ಸಿಯಿಂದ ಬೆಂಗಳೂರು ಕಡೆ ಹೋಗೋರಾದರೆ ಬೆಳಗ್ಗೆ ನೀವು 8 o'clock ಹಾಗೆ ಮನೇನ ಬಿಟ್ಟರೆ ಲಂಚ್ ಟೈಮ್ಗೆ ಸುಮಾರಾಗಿ ನೀವು ಇಲ್ಲಿ ಬಂದೇ ತಲುಪ್ತೀರಾ ಪುರೋಹಿತ್ ಡಾಬಾಕ್ಕೆ. ಓಕೆನಾ, ಚೆನ್ನಾಗಿದೆ ಅಂತ ಹೇಳಿದೆ. ಮತ್ತೇನಂದರೆ ಇವ್ರದ್ದು ಹಿರಿಯೂರಲ್ಲಿ ಕೂಡ ಇನ್ನೊಂದು ಬ್ರ್ಯಾಂಚ್ ಓಪನ್ ಆಗ್ತಾ ಇದೆಯಂತೆ. ಹಾಗೆ ನಾವು ಲಂಚ್ನೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಬೆಂಗಳೂರಿಗೆ ಹೊರಟಿದ್ದೀವಿ ಫ್ರೆಂಡ್ಸ್. ಬೆಂಗಳೂರಲ್ಲೂ ಕೆಲವಷ್ಟು ವ್ಲಾಗ್ಗಳನ್ನು ನಾನು ಹಾಕ್ತಾ ಇದ್ದೀನಿ. ಮತ್ತು ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ನೀವು ಏನಾದರೂ ಪುರೋಹಿತ್ ಡಾಬಾಕ್ಕೆ ಹೋಗಿದ್ದಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆನಾ, ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಆಗಲೇ ಹೇಳಿದೆ ಅಲ್ವಾ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.